ಸಕ್ಕರೆ ನಗರಿ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಏನಾದರೂ ಎಳ್ಳು ನೀರು ಬಿಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂತಂದರೆ ಮಂಡ್ಯ ನಗರ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜು ನಿನ್ನೆ ತರಗತಿಯನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಇವತ್ತೂ ಕೂಡ ತರಗತಿಯನ್ನು ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಇವತ್ತೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದ್ದು ಆಟೋನಮಸ್ ಮುಂದುವರಿಸಲು ಕಾಲೇಜು ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಕಾಲೇಜನ್ನು ಯೂನಿವರ್ಸಿಟಿ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡ್ತಿದ್ದಾರೆ. ಕಾಲೇಜು ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಆದರೂ ಕೂಡ ಯಾವ ಅಧಿಕಾರಿನೂ ಕೂಡ ಅಂದರೆ ವಿದ್ಯಾನಿಲಯದಿಂದ ಯಾವೊಬ್ಬ ಅಧಿಕಾರಿ ಕೂಡ ಆ ಕಡೆ ಗಮನವನ್ನು ಹರಿಸಿಲ್ಲ. ಸೊ ವಿದ್ಯಾರ್ಥಿಗಳು ಇವತ್ತೂ ಕೂಡ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಅಂದರೆ ಎಲ್ಲ ಸ್ವಾಯತ್ತ ಕಾಲೇಜುಗಳೇನೇನಿದೆ ಅಂದರೆ ಆಟೋನಮಸ್ ಕಾಲೇಜುಗಳೇನಿದೆ ಅದನ್ನು ಹಾಗೆ ಉಳಿಸ್ಕೊಂಡು ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಏನಾದರೂ ಎಳ್ಳು ನೀರು ಬಿಡಲಾಗ್ತಾ ಇದೆಯಾ, ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ಉದ್ದೇಶದಿಂದ ಕಾಲೇಜು ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಪದೇ ಪದೇ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕಾಲೇಜನ್ನು ಆಟೋನೋಮಸ್ ಆಗಿ ಉಳಿಸಬೇಡಿ, ಯಾಕಂದರೆ ಈಗಾಗಲೇ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಆಟೋನೋಮಸ್ ಕಾಲೇಜಾಗಿ ಮುಂದುವರಿಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ನಮಗೆ ಆಟೋನೋಮಸ್ ಕಾಲೇಜು ಬೇಕಿಲ್ಲ, ಇದನ್ನು ವಿಶ್ವವಿದ್ಯಾನಿಲಯಕ್ಕೆ ಸೇರಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಮುಖಂಡರಾಗಿರ್ಬೋದು, ಪ್ರಾಂಶುಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಸರ್, ನಾವು ಬೇರೆ ಊರಿಂದ ಇಲ್ಲಿಗೆ ಬಂದಿರೋದು ಯೂನಿವರ್ಸಿಟಿಲಿ ಓದಬೇಕು ಅಂತ. ಇವ್ರಿಗೆ ಆಟೋನಮಸ್ಸಲ್ಲಿ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಆಟೋನಮಸ್ಸಲ್ಲಿ ಓದಬೇಕು ಅಂತ ಅಂದಿದ್ರೆ ಬೇರೆ ಕಡೆ ಅಲ್ಲೇ ಎಲ್ಲಾದರೂ ಓದ್ತಿದ್ವಿ. ನಮ್ಗೆ ಯೂನಿವರ್ಸಿಟಿ ನಮಗೊಂದು ವ್ಯಾಲ್ಯೂ ಸಿಗುತ್ತೆ ಅಂತ ನಾವು ಯೂನಿವರ್ಸಿಟಿಲಿ ಬಂದಿರೋದು. ಇವರೀಗ ಯೂನಿವರ್ಸಿಟಿಲಿ ಎಕ್ಸಾಮ್ ಕೊಟ್ಟರೆ ಮಾತ್ರ ನಾವು ಎಕ್ಸಾಮ್ ಬರೆಯೋದು. ಆಟೋನಮಸ್ ಅಂಡರಲ್ಲಿ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಬರೆಯಲ್ಲ. ಇಷ್ಟು ದಿನ C1 C2 ಯೂನಿವರ್ಸಿಟಿಲಿ ಬಸ್ಬಿಟ್ಟು ಇವಾಗ ಸಡನ್ ಆಗಿ ಮೈನ್ ಎಕ್ಸಾಮ್ನ C3 ಎಕ್ಸಾಮ್ನ ಆಟೋನಮಸ್ಸಲ್ಲಿ ಬರೀರಿ ಅಂತ ಅವ್ರು ಹೇಳ್ದಂಗೆ ನಾವು ಇದು ಮಾಡೋಕ್ಕಾಗುತ್ತೆ. ಸ್ಟೂಡೆಂಟ್ ಲೈಫ್ ಹಾಲ್ ಮಾಡೋಕ್ಕೆ ಅಂತ ಇದು ಮಾಡಿದ್ರು, ಅವ್ರು ಏನು ಮಾಡ್ಕೊಂಡಿರಲಿ, ಬಟ್ ನಮ್ಮ ಲೈಫಲ್ಲಿ ಇವ್ರು ಆಟ ಆಡಬಾರ್ದು ಸರ್ ಅಷ್ಟೇ. ನಾವು 2019-20 ಸಾಲಿನಲ್ಲಿ ಮಂಡ್ಯ ಯೂನಿವರ್ಸಿಟಿಯಿಂದ ಆದೇಶ ಬರುತ್ತೆ. ಆ ಯೂನಿವರ್ಸಿಟಿ ಆಗಿದೆ ಅನ್ನೋ ಕಾರಣಕ್ಕೆ ಅಡ್ಮಿಷನ್ ಆಗ್ತೀವಿ. ಆ ಯೂನಿವರ್ಸಿಟಿ ಅಂಡರಲ್ಲೇ C1 C2 ಎಲ್ಲ ಟೆಸ್ಟ್ಗಳನ್ನ ನಡೆಸ್ತಾರೆ. ಅರೆ ಬಟ್ ಈಗ ಒಂದು ಆದೇಶ ಬರುತ್ತೆ, ಯೂನಿವರ್ಸಿಟಿನ ಕ್ಯಾನ್ಸಲ್ ಮಾಡಿ ಆಟೋನಮಸ್ ಸ್ಟಡಿಯಲ್ಲಿ ಎಕ್ಸಾಮ್ನ ಬರ್ಸಿ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾವಿಲ್ಲಿ ಬಂದಿರೋದು ಯೂನಿವರ್ಸಿಟಿಯಿಂದ, ನಾವೆಲ್ಲ ಬಡ ವಿದ್ಯಾರ್ಥಿಗಳಿದ್ದೀವಿ, ನಮಗೆ ಗಂಗೋತ್ರಿಲೆಲ್ಲ ಸೀಟ್ ಸಿಕ್ಕುತ್ತೆ. ಯಾಕೆ ಇಲ್ಲಿ ಸೇರ್ಕೊಂಡು ಇಲ್ಲೇ ಯೂನಿವರ್ಸಿಟಿ ಆಗೈತೆ, ನಮ್ಗೆ ಹೋಗೋ ಬರೋಕ್ಕೆ ಹತ್ರ ಆಗುತ್ತೆ, ಚೆನ್ನಾಗಿ ಓದ್ಕೋತಾ ಬಂದಿದ್ದೀವಿ. ಆದರೆ ಇವರು ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಡ್ತಿದ್ದಾರೆ. ಇವರು ಆಡಳಿತಾತ್ಮಕ ವರ್ಗದಲ್ಲಿ ಏನೇನ ಪ್ರಾಬ್ಲಮ್ ಆಗಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊತ್ತಂದಿದ್ದಾರೆ. ಇನ್ನು ಕಾಲೇಜನ್ನು ಯೂನಿವರ್ಸಿಟಿ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಬೈಟ್ನಲ್ಲೂ ನಾವು ಕೇಳಿಸ್ಕೊಂಡ್ವಿ, ಇದು ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅಡ್ಮಿಷನ್ ಆದ್ವಿ. C1 C2 ಎಕ್ಸಾಮ್ಸ್ ಏನೇನಿದೆ ಅಂದರೆ ಹಿಂದೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಯೂನಿವರ್ಸಿಟಿ ಅಂಡರಲ್ಲೇ ಮಾಡಿದರು. ಆದರೆ ಏಕದಮ್ ಈಗ ಮೇನ್ ಎಕ್ಸಾಮನ್ನು ಆಟೋನಮಸ್ ಅಂಡರಲ್ಲಿ ಮಾಡಿ ಅಂತ ಹೇಳಿದರೆ ಹೇಗೆ ಸರಿ ಹೋಗುತ್ತೆ ಅದು? ನಾವು ಪರೀಕ್ಷೆಯನ್ನು ಕೂಡ ಬಹಿಷ್ಕರಿಸುತ್ತೀವಿ, ಇವತ್ತು ತರಗತಿಯನ್ನು ಹೇಗೆ ಬಹಿಷ್ಕರಿಸಿದ್ವಿ ಅದೇ ಮಾದರಿಯಲ್ಲಿ ಪರೀಕ್ಷೆಯನ್ನು ಕೂಡ ಬಹಿಷ್ಕರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಮನವಿಯನ್ನು ಕೂಡ ಪ್ರಾಂಶುಪಾಲರಿಗೆ ಸಾಕಷ್ಟು ಮಾಡಿದ್ದಾರೆ. ಆದರೆ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಿದ್ರು ಕೂಡ ಯಾರೂ ಕೂಡ ಗಮನ ಹರಿಸಿಲ್ಲ, ಎಲ್ಲಿಂದಲೂ ಕೂಡ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಬಂದಿಲ್ಲ. ಸೊ ವಿದ್ಯಾರ್ಥಿಗಳು ಇವತ್ತೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ.